ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮೇ 6 ಮತ್ತು 7ರಂದು ರೇಣುಕಾಚಾರ್ಯ ಬಸವೇಶ್ವರ ಸಿದ್ದರಾಮೇಶ್ವರರ ಜಯಂತಿ ಆಯೋಜಿಸಲಾಗಿದೆ. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ಜಗದ್ಗುರು ರೇಣುಕಾಚಾರ್ಯ ಜಗಜ್ಯೋತಿ ಬಸವೇಶ್ವರ ಕಾಯಕಯುಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವದ ಅಂಗವಾಗಿ ವೀರಶೈವ ಧರ್ಮ ಸಮ್ಮೇಳನ ಹಾಗೂ ಮೂವರು ಮಹತ್ತರ ಜಂಟಿ ಉತ್ಸವ ಆಯೋಜಿಸಲಾಗಿದೆ ಎಂದು ವೀರಶೈವ ಸೇವಾ ಸಮಿತಿಯ ಅಧ್ಯಕ್ಷ ಟಿವಿ ಶೇಖರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೇ 6 ಮತ್ತು 7ರಂದು ಕಾರ್ಯಕ್ರಮ ನಡೆಯಲಿದ್ದು 6ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:30ಕ್ಕೆ ಷಟ್ಸ್ಥಳ ಧ್ವಜಾರೋಹಣ ನಡೆಯಲಿದೆ. ನಂತರ ವಿವಿಧ ಸ್ಪರ್ಧೆ ನಡೆಯಲಿದ್ದು ಗೆದ್ದವರಿಗೆ ಬಹುಮಾನ ವಿತರಿಸಲಾಗುತ್ತದೆ. ಸಂಜೆ ವಚನ ವೈಭವ ಹಾಗೂ ನೃತ್ಯ ರೂಪಕ ನಡೆಯಲಿದೆ. ನಂತರ ವೀರಶೈವ ಧರ್ಮ ಸಮ್ಮೇಳನ ನಡೆಯಲಿದ್ದು ಚಿಕ್ಕತುರ್ಕೆರೆಯ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ತಾಂಬಡಿಹಳ್ಳಿಯ ಡಾ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸುವರು. ಟಿಬಿ ಶಿಖರ್ ಅಧ್ಯಕ್ಷತೆ ವಹಿಸಲಿದ್ದು ಡಾ ಡಿಎನ್ ಯೋಗೀಶ್, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಮೂರು ಮಹತ್ತರ ಜಂಟಿ ಜಯಂತ್ಯೋತ್ಸವದ ಅಂಗವಾಗಿ ನೆರವೇರತಕ್ಕಂತಹ ಉತ್ಸವದಲ್ಲಿ ಎಲ್ಲ ಹರಗೂರು ಚರ್ಮೂರ್ತಿಗಳು ಹಾಗೂ ವಿವಿಧ ಕಲಾತಂಡಗಳು ಭಾಗವಹಿಸುತ್ತವೆ. ಇದರ ಮೂಲ ವಿಚಾರ ನಮ್ಮಲ್ಲಿ ಈಗಾಗಲೇ ಸುಮಾರು 40 ವರ್ಷದಿಂದ ಈ ಉತ್ಸವ ಏನು ಏರ್ಪಡ್ತಾ ಇದೆ ಅದಕ್ಕೆ ನಮ್ಮ ಕೋರಿ ಮಂಜುನಾಥರು ಉತ್ಸುಕರಾಗಿ ಅವರು ಒಂದು ಮುಂದಾಳತ್ವದಲ್ಲಿ ಈ ಉತ್ಸವ ಅವರ ತಂದೆಯವರ ಕಾಲದಿಂದಲೂ ಈ ಉತ್ಸವ ನೆರವೇರ್ತಾ ಇದೆ. ನಮ್ಮ ಹೆಗ್ಗಳಿಕೆ ಏನಪ್ಪ ಅಂದರೆ ಕೋರಿ ಮಂಜುನಾಥರವರು ಸುಮಾರು 20 ವರ್ಷದಿಂದ ಈ ಉತ್ಸವವನ್ನು ಯಾವುದೇ ಅಡೆತಡೆ ಇಲ್ಲದೆ ನಡೆಸ್ಕೊಂಬರ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿನಲ್ಲಿ, ನಮ್ಮ ನಿರ್ದೇಶಕ ಮಂಡಳಿನಲ್ಲಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅವ್ರನ್ನ ಒಂದು ಈ ಉತ್ಸವದ ಅಂಗವಾಗಿ ಸಂಚಾಲಕರಾಗಿ ಅವರು ನೇಮಕಗೊಂಡು ಎಲ್ಲಾ ಕಾರ್ಯಗಳಲ್ಲಿ ಅವರು ಸಹ. ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಾಂಜುನ ಮಾತನಾಡಿ, ಮೇ 7ರಂದು ಮಧ್ಯಾಹ್ನ ನಗರದ ಎಸ್ಐಟಿ ಕಾಲೇಜು ಬಳಿಯ ಗಣಪತಿ ದೇವಸ್ಥಾನದ ಮುಂಭಾಗದಿಂದ ಮೂವರು ಮಹತ್ತರ ಉತ್ಸವ ಆರಂಭವಾಗಲಿದೆ. ಉತ್ಸವದಲ್ಲಿ ನಾದಸ್ವರ, ನಂದಿಧ್ವಜ, ವೀರಗಾಸೆ, ಕರಡಿವಾದ್ಯ, ನಗರಿ, ಕಂಬದ ಕುಣಿತ, ತಮಟೆವಾದ್ಯ, ಕೇರಳದ ಪಂಚವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಪ್ರದರ್ಶನ ನೀಡಲಿವೆ. ಈ ಉತ್ಸವ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕೋಟಿ ಬಸವಣ್ಣ ದೇವಸ್ಥಾನದವರೆಗೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಅಟವಿ ಶಿವಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಸೀದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಜಂಗಮ ಮಠದ ಗಂಗಾಧರ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಭಾಗವಹಿಸಲಿದ್ದಾರೆ. ಈ ಅದ್ದೂರಿ ಕಾರ್ಯಕ್ರಮದ ಯಶಸ್ಸಿಗೆ ನಾಗರಿಕರು, ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ಕೋರಿದರು. ಈಶ್ವರರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗತಕ್ಕಂತ ಸಂದರ್ಭದಲ್ಲಿ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯಿಂದಲೂ ಕೂಡ ಏರ್ಪಾಟಾಗಿದೆ. ಈ ಜಯಂತಿಯ ಸಂದರ್ಭದಲ್ಲೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಾಗೂ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರರ ಒಂದು ಜಯಂತಿ ಉತ್ಸವ ಆಚರಣೆಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರೋದು ಇದು ಬಹಳ ವಿಶೇಷ ಅಂತ ಹೇಳಿ ನಾವು ತಮಗೆ ತಿಳಿಯಲು ಬಹಳ ಸಂತೋಷ ಆಗ್ತಾ ಇದೆ. ಈ ಉತ್ಸವ ಸುಮಾರು ಸಮಾಜದಿಂದ ಸುಮಾರು ದಶಕಗಳಿಂದಲೂ ಕೂಡ ಇದು ನಡೆದುಕೊಂಡು ಬರ್ತಾ ಇದೆ. ಮೈಸೂರು ಏನು ದಸರಾ ಮಹೋತ್ಸವ ಯಾವ ರೀತಿ ಆಗ್ತಾ ಇತ್ತು, ಅದೇ ರೀತಿ ತುಮಕೂರಲ್ಲೂ ಕೂಡ ಶ್ರೀ ಬಸವೇಶ್ವರರ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವ ಆಚರಣೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕೆಲವು ಧಾರ್ಮಿಕ ಸಮಾರಂಭಗಳು ಕೂಡ ನಾವಿಲ್ಲಿ ಏರ್ಪಾಟ್ ಮಾಡಿದ್ದೇವೆ. 6ನೇ ತಾರೀಕು ಕಾರ್ಯಕ್ರಮ ಮತ್ತೆ ಒಂದು ಧಾರ್ಮಿಕ ಸಮಾರಂಭ ಕೂಡ ಒಂದು ಸಮಾಜದ ವತಿಯಿಂದ ಏರ್ಪಾಟಾಗಿದೆ. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ತುಮಕೂರಿನ ಹೆಸರಾಂತ ಕಲಾವಿದರಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಮಲೇಷಿಯ ಚಂದ್ರಮೌಳಿ, ರುದ್ರಕುಮಾರ್ ಆರಾಧ್ಯ, ರೇಣುಕಾನಂದ, ಶಿವಲಿಂಗಯ್ಯ, ಮೋಹನ್ ಕುಮಾರ್ ಪಾಟೀಲ್, ರುದ್ರೇಶ್ ಸುಮಾ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತಿಪಟೂರು ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪೈಪೋಟಿ ಆರಂಭವಾಗಿದೆ. ಇನ್ನು ಚುನಾವಣಾ ಪ್ರಕಟಣೆಯು ಹೊರಡುವ ಮೊದಲೇ ತಾವು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳುವ ಮಾಜಿ ಸದಸ್ಯರುಗಳು ತಾವು ಹೊಸದಾಗಿ ಏನಾದರೂ ಮಾಡುತ್ತಿವೆ ಎನ್ನುವ ತರುಣರು ನಗರಸಭೆಯ ಸ್ವತ್ವ ಪರೀಕ್ಷೆಗೆ ತಯಾರಾಗುತ್ತಿದ್ದಾರೆ.
ಟಿಪ್ಪುಟುಲಿನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ನಗರಸಭೆಯ ಸದಸ್ಯ ಅಮಾನ್ ಸಾಬ್, ನಾನು ಸದಸ್ಯನಾಗಿ ಆಯ್ಕೆಯಾಗಿ 21ನೇ ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಅವುಗಳೇ ನನ್ನ ಗೆಲುವಿಗೆ ಹಾದಿಯಾಗಲಿವೆ ಎಂದರು. ಈ ಬಾರಿಯ ಚುನಾವಣೆ ರಂಜಾನ್ ಸಂದರ್ಭದಲ್ಲಿ ಬರುತ್ತಿರುವ ನಾನು ಪ್ರತಿ ಬಾರಿಯಂತೆ ಈ ಬಾರಿಯೂ ನಾನು ಮೆಕ್ಕಾ ಮದೀನಕ್ಕೆ ತೆರಳುತ್ತೇನೆ. ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಎಂದು ನನ್ನ ವಿರುದ್ದ ಅಪಪ್ರಚಾರ ಮಾಡುತ್ತಿದ್ದು ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಪಕ್ಷದಿಂದ ಈ ಬಾರಿ 25ನೇ ವಾರ್ಡ್ಗೆ ಸ್ಪರ್ಧಿಸಿ ಗೆಲ್ಲುವುದು ಖಚಿತವೆಂದು ತಿಳಿಸಿದರು. ಮೆಕ್ಕಾ ಮದೀನಕ್ಕೆ ಹೋಗ್ತಾ ಇದ್ದೆ. ನಮ್ಮ ನಾಡಿನ ನಮ್ಮ ನಮ್ಮ ನಾಡು ನಮ್ಮ ರಾಜ್ಯ ಮತ್ತು ನಮ್ಮ ದೇಶದ ಜನತೆ ಬಗ್ಗೆನಲ್ಲಿ ಜನತೆಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಪ್ರತಿ ವರ್ಷ ಹೋಗ್ತಾ ಇರ್ತಕ್ಕಂಥ ರೂಢಿ ಇತ್ತು ನಮ್ಮದು. ಈ ವರ್ಷ ಎಲೆಕ್ಷನ್ನು ಡಿಕ್ಲೇರ್ ಆಗಿರೋದ್ರಿಂದ ಎಲೆಕ್ಷನ್ ಆದ 29ನೇ ತಾರೀಕು ಆದ ನಂತರ ಪ್ರವಾಸ ಇಟ್ಕೊಂಡಿದ್ದೀನಿ. ಕೆಲವರು ಏನು ಅಮಾನ್ ಸಾಹೇಬ್ ಎಲೆಕ್ಷನಿಗೆ ನಿಲ್ಲೋದಿಲ್ಲ, ಅಮಾನ್ ಸಾಹೇಬ್ ಮೆಕ್ಕಾ ಮದೀನಕ್ಕೆ 5ನೇ ತಾರೀಕು ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಅಪಪ್ರಚಾರ ಮಾಡಿ ಮತ್ತೆ ನನ್ನ ವಾರ್ಡಿನ 25ನೇ ವಾರ್ಡ್ನಲ್ಲಿ ನಾನು ಈ ಸತಿ ಸ್ಪರ್ಧೆ ಮಾಡ್ತಾ ಇರೋದು. 25ನೇ ವಾರ್ಡ್ನ ಜನ ನನ್ನನ್ನು ಸುಮಾರು ಜನ ಕೇಳ್ತಾ ಇದ್ರು ಈ ರೀತಿ ಅಂತ ಹೇಳ್ತಾ ಇದ್ದೆ, ಈ ರೀತಿ ಹೇಳ್ತಾ ಇದ್ದೀವಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಇದು ನಿಜಾನ ಅಂತ ಕೇಳಿದೆ. ಈ ಸಲ ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಸ್ಪರ್ಧೆ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಮುಸಲ್ಮಾನ ಮುಖಂಡರಾದ ಸೈಯದ್ ಉಸ್ಮಾನ್, ಮೊಹಮ್ಮದ್ ರೆಹಮತ್ ಉಲ್ಲಾ, ಮೊಹಮ್ಮದ್ ಇದಾಯಿದ್ ಉಲ್ಲಾ, ಸೈಯದ್ ಹಸೀಫ್, ಶೇಖ್ ಹಿದಾಯಿದ್ ಉಲ್ಲಾ ಮತ್ತಿತರರು ಇದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 3ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲತಾ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶೇಕಡಾ 88.34% ಫಲಿತಾಂಶ ಪಡೆದಿದ್ದು ರಾಜ್ಯದಲ್ಲಿಯೇ 3ನೇ ಸ್ಥಾನ ಪಡೆದಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ ಲತಾ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಬಿರಸಂದ್ರದ ಬಳಿ ಇರುವ ಜಿಲ್ಲಾಡಳಿತದ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರಲ್ಲಿ 14ನೇ ಸ್ಥಾನದಲ್ಲಿದ್ದ ಜಿಲ್ಲೆ 2019ರಲ್ಲಿ 3ನೇ ಸ್ಥಾನಕ್ಕೆ ಜಿಗಿದಿರುವುದು ಉತ್ತಮ ಬೆಳವಣಿಗೆ. ಶಿಕ್ಷಣ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಮೆಚ್ಚಲೇಬೇಕು. ಈ ಫಲಿತಾಂಶ ಪಡೆಯಲು ಜಿಲ್ಲೆಯಾದ್ಯಂತ ಒಂದು ವೈಜ್ಞಾನಿಕ ಶೈಕ್ಷಣಿಕ ವಿಧಾನವನ್ನು ಅನುಸರಿಸಲಾಯಿತು. ಇದರಿಂದ ಉತ್ತಮ ಫಲಿತಾಂಶ ಬರಲು ಕಾರಣವಾಯಿತು. ಜಿಲ್ಲೆಯ 4 ತಾಲೂಕುಗಳಲ್ಲಿ ದೇವನಹಳ್ಳಿ 93.30 ಪಡೆದು ಮೊದಲನೇ ಸ್ಥಾನವನ್ನು ಅಲಂಕರಿಸಿದೆ. ದೊಡ್ಡಬಳ್ಳಾಪುರ 92.15% ಪಡೆದು 2ನೇ ಸ್ಥಾನ ಪಡೆದಿದೆ. ಹೊಸಕೋಟೆ 89.13% ಪಡೆದು 3ನೇ ಸ್ಥಾನ ತಲುಪಿ ತೃಪ್ತಿ ಪಟ್ಟುಕೊಂಡಿದೆ. ಇನ್ನುಳಿದಂತೆ ನೆಲಮಂಗಲ 79.69% ಪಡೆದು 4ನೇ ಸ್ಥಾನ ಪಡೆದುಕೊಂಡಿದೆ ಎಂದರು. ಈ ಅದ್ಭುತ ಯಶಸ್ಸಿಗೆ ನಿಕಟಪೂರ್ವ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ವರ್ಷ ಫಲಿತಾಂಶ ಸುಧಾರಣೆ ತರಬೇಕೆಂದು ತಾಕೀತು ಮಾಡಿದರು. ಈ ಜವಾಬ್ದಾರಿಯನ್ನು ಸಿಇಒ ಆರ್ ಲತಾರವರಿಗೆ ವಹಿಸಲಾಗಿತ್ತು. ಇದನ್ನೇ ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡ ಅವರು ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಿಗೆ ಹಾಗೂ 4 ತಾಲೂಕುಗಳ ಶಿಕ್ಷಣಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ರಚಿಸಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಂತೆ ಮಾರ್ಗದರ್ಶನ ನೀಡಲಾಯಿತು. ಇದಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ನಿವೃತ್ತ ಪ್ರಾಧ್ಯಾಪಕರಾದ ಡಾ ಆರ್ ನಾಗರಾಜಯ್ಯರವರನ್ನು ನೇಮಿಸಲಾಗಿತ್ತು. ಇದಕ್ಕೆ ಆರ್ಥಿಕ ಅನುದಾನವನ್ನು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸಂಸ್ಥೆ ತನ್ನ ಸಿಎಸ್ಆರ್ ಫಂಡ್ನಿಂದ ನೀಡಲಾಯಿತು. ನಮ್ಮ ಜಿಲ್ಲೆ 3ನೇ ಸ್ಥಾನ ಪಡೆದಿದೆ. ಲಾಸ್ಟ್ ಇಯರ್ 14th ಪ್ಲೇಸ್ನಲ್ಲಿತ್ತು, ಈ ವರ್ಷ 3ನೇ ಪ್ಲೇಸ್ಗೆ ಸಿಕ್ಕಿದ್ದೀವಿ. ನಮಗೆ ಮತ್ತು ಫಸ್ಟ್ ಪ್ಲೇಸ್ಗೆ ಜಸ್ಟ್ 0.99% ಡಿಫ್ರೆನ್ಸ್ ಇದೆ. ಫಸ್ಟ್ ಪ್ಲೇಸ್ಗೆ ಏಮ್ ಮಾಡಿದ್ವಿ, ಬಟ್ 3rd ಪ್ಲೇಸಲ್ಲಿ ಬಂದಿದ್ದೀವಿ. ಬಟ್ ಸ್ಟಿಲ್ ನೆಕ್ಸ್ಟ್ ಇಯರ್ ಖಂಡಿತ ಫಸ್ಟ್ ಪ್ಲೇಸ್ ಬರ್ತೀವಿ ಅಂತ ಅನ್ಕೊಳ್ತೀವಿ. ಸೊ ಏನು 88.34% ನಾವು ಪಾಸಿಂಗ್ ಪರ್ಸೆಂಟೇಜ್ ಇದೆ. ನಾವು ಕ್ವಾಂಟಿಟಿ ಅಷ್ಟೇ ಅಲ್ಲ, ಕ್ವಾಲಿಟಿನಲ್ಲಿ ಕೂಡ ಮೇಂಟೈನ್ ಮಾಡಿದ್ವಿ. ಇದರಲ್ಲಿ ನಾವು ಏನು ಜಿಲ್ಲೆಯಾದ್ಯಂತ ಸುಮಾರು 6 ತಿಂಗಳಿಂದ VPG ಕ್ಲಾಸಸ್ಸು ಮತ್ತು ಹ್ಯಾಪಿ ಹೋಮ್ ಸ್ಕೂಲ್ಸ್ಗಳನ್ನ ನಾವು ಪ್ರಾರಂಭಿಸಿದ್ವಿ. ಸರಿ ಸುಮಾರು ಮಿಡ್ ಟರ್ಮ್ನಲ್ಲಿ 1984 ಜನ ಫೇಲ್ ಆದ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ 33 ಕ್ಲಸ್ಟರ್ಸ್ಗಳನ್ನು ಮಾಡಿ ಸ್ಪೆಷಲ್ ಕ್ಲಾಸಸ್ನೆಲ್ಲ ಕೊಟ್ಟು ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿದ್ರಿಂದ ನಮ್ಮ ಎಲ್ಲ ಏನು ಶಿಕ್ಷಕರು, ಹೆಡ್ ಮಾಸ್ಟರ್ಸು, ನಮ್ಮ BEOs, ನಮ್ಮ PDPI ಆ್ಯಂಡ್ ನಮ್ಮ ಏನು ಶಿಕ್ಷಣ ತಜ್ಞರು ಮತ್ತು ನಮ್ಮ ಏರ್ಪೋರ್ಟ್ ಅಥಾರಿಟಿ ಎಲ್ಲರ ಸಹಕಾರದಿಂದ ನಾವು 3rd ಪ್ಲೇಸಿಗೆ ಬಂದಿದ್ದೀವಿ. ಇದು ಭಾಳ ಖುಷಿ ಕೊಟ್ಟಿದೆ. ಮುಂದೆ ಖಂಡಿತ 1st ಪ್ಲೇಸ್ ಬರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ.
ಪ್ರೊಫೆಸರ್ ನಾಗರಾಜಯ್ಯ ಮಾರ್ಗದರ್ಶನದಲ್ಲಿ ಎಸ್ಎಸ್ಎಲ್ಸಿ ಸುಧಾರಣಾ ಸಮಿತಿ 2019 ಎಂಬ ಶೀರ್ಷಿಕೆಯಡಿಯಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ 40ಕ್ಕಿಂತ ಕಡಿಮೆ ಅಂಕ ಪಡೆದ 1936 ವಿದ್ಯಾರ್ಥಿಗಳನ್ನು ಗುರುತಿಸಿ ಗಣಿತ, ವಿಜ್ಞಾನ, ಆಂಗ್ಲ ಭಾಷೆ, ಸಮಾಜ ವಿಜ್ಞಾನದಲ್ಲಿ ಕಡಿಮೆ ಸಾಧನೆ ಮಾಡಿದ್ದರಿಂದ ವಿಶೇಷ ಪರಿಗಣಿತ ಗುಂಪು ಎಂದು ಪರಿಗಣಿಸಲಾಯಿತು. ಇವರಿಗೆ ವಾರದಲ್ಲಿ ಒಂದು ದಿನ ವಿಶೇಷ ತರಗತಿಗಳನ್ನು ನಡೆಸಲು 33 ಕೇಂದ್ರಗಳನ್ನು ಗುರುತಿಸಿ ಈ ವಿದ್ಯಾರ್ಥಿಗಳನ್ನು 33 ಕೇಂದ್ರಗಳಿಗೆ ಹಂಚಿಕೆ ಮಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ತರಗತಿಗಳಿಗೆ ಹಾಜರಾಗಲು ಸೂಚಿಸಲಾಗಿತ್ತು. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ದೀಪಶ್ರೀ ಕೆ ಮಾತನಾಡಿ, ತರಗತಿಗಳು ಪ್ರಾರಂಭವಾದ ನಂತರ ವಾರಕ್ಕೊಂದು ಕಿರು ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಇಷ್ಟೆಲ್ಲದರ ಮಧ್ಯೆ 15% ವಿದ್ಯಾರ್ಥಿಗಳ ಸಾಧನೆ ತೃಪ್ತಿಕರವಾಗಲಿಲ್ಲ. ನಂತರ ಹ್ಯಾಪಿ ಹೋಮ್ ಸ್ಕೂಲ್ ಪದ್ದತಿ ಅನುಸರಿಸಿ ವಿಶಿಷ್ಟ ವಿಧಾನವನ್ನು ಅನುಸರಿಸಿದಾಗ ಮಕ್ಕಳು ಉತ್ತಮ ಸಾಧನೆಯತ್ತ ಮುಖ ಮಾಡಿದ್ರು. ಈ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಹಾಗೂ ಶಿಕ್ಷಕರ ಬೋಧನೆಯಿಂದ 14ನೇ ಸ್ಥಾನದಲ್ಲಿದ್ದ ಜಿಲ್ಲೆ 3ನೇ ಸ್ಥಾನಕ್ಕೆ ಬರಲು ಕಾರಣವಾಯಿತು. 2018-19 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಮುರಾರ್ಜಿ ದೇಸಾಯಿ ಮಾತ್ರಿ ವಸತಿ ಶಾಲೆಯಲ್ಲಿ ಸತತ 6ನೇ ಬಾರಿಯೂ ಸಹ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ದೀಪಶ್ರೀ ಕೆ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 12,166 ವಿದ್ಯಾರ್ಥಿಗಳಲ್ಲಿ 10,763 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಒಟ್ಟಾರೆ 88.34 ಫಲಿತಾಂಶ ಪಡೆದು 3ನೇ ಸ್ಥಾನ ಅಲಂಕರಿಸಿದ್ದಾರೆ. ಈ ಸಮಯದಲ್ಲಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಶೋಭಾ, ಯೋಜನಾಧಿಕಾರಿ ವಿನುತಾರಾಣಿ, ದೇವನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ, ದೊಡ್ಡಬಳ್ಳಾಪುರ ಹನುಮಂತಪ್ಪ, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಪ್ರದೀಪ, ಡಾ ಆರ್ ನಾಗರಾಜಯ್ಯ, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವೀರೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು. ತಿಪಟೂರಿನ ಕಲ್ಪತರು ತಾಂತ್ರಿಕ ವಿದ್ಯಾಲಯದಲ್ಲಿ ಮೆಕ್ಯಾನಿಕ್ ಲರ್ನಿಂಗ್ ಲ್ಯಾಬ್ ಆರಂಭವಾಯಿತು. ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈಗಿನ ತಂತ್ರಜ್ಞಾನದೊಂದಿಗೆ ನಾವು ಸಾಗಿದರೆ ಮಾತ್ರ ಅಭಿವೃದ್ದಿ ಹೊಂದಲು ಸಾಧ್ಯವೆಂದು ಮೈಕ್ರೋಸಾಫ್ಟ್ ಪ್ಲಾಟಿವ್ ಸೊಲ್ಯೂಷನ್ ಸಂಸ್ಥಾಪಕ ಮತ್ತು ಸಿಒವಿ ತ್ರಿವಿಕ್ರಮ್ ರಾವ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ತಿಪಟೂರಿನ ಕಲ್ಪತರು ತಾಂತ್ರಿಕ ವಿದ್ಯಾಲಯದಲ್ಲಿ ಏರ್ಪಡಿಸಿದ ಆಲ್ಟರ್ನೇಟ್ ಇಂಟೆಲಿಜೆನ್ಸ್ ಮತ್ತು ಮೆಕ್ಯಾನಿಕ್ ಲರ್ನಿಂಗ್ ಲ್ಯಾಬ್ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ತಂತ್ರಜ್ಞಾನದೊಂದಿಗೆ ಸಾಗಿದರೆ ಮಾತ್ರ ನಾವು ಏನಾದರೂ ಸಾಧಿಸಬಹುದು. ನಮ್ಮಿಂದ ಉದ್ಘಾಟಿಸಿರುವ ಈ ಲ್ಯಾಬ್ ವಿಟಿಯು ಮತ್ತು ಕರ್ನಾಟಕದಲ್ಲಿ ಪ್ರಥಮವಾದ ಈ ಲ್ಯಾಬ್ನಲ್ಲಿ ನೀವುಗಳು ಇಂದು ಪ್ರಯೋಗಾಲಯದಲ್ಲಿ ಪಡೆಯುವ ಕಂಪ್ಯೂಟರ್ ಮತ್ತೆ ನಿಮಗೆ ಅದೇ ಸಿಗುವುದಿಲ್ಲ ಮತ್ತು ಅವುಗಳಲ್ಲಿರುವ ತಂತ್ರಾಂಶಗಳು ಈಗಿನ ದಿನಗಳಲ್ಲಿ ಬದಲಾಗುತ್ತಿವೆ ಎಂದರು. ಆದರೆ ಮೈಕ್ರೋಸಾಫ್ಟ್ ಕಂಪನಿಯ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲಾಗಿನ್ ಐಡಿ ಸೃಷ್ಟಿಸಿಕೊಂಡು ಅವರಿಗೆ ಬೇಕಾದಂತೆ ಅವರದೇ ಆದ ಕಂಪ್ಯೂಟರ್ ಅನ್ನು ಮತ್ತು ಬೇಕಾದ ತಂತ್ರಾಂಶಗಳನ್ನು ಮತ್ತು ಪಡೆದುಕೊಂಡು ತಮ್ಮ ಸಂಶೋಧನೆಗಳನ್ನು ಮಾಡಿಕೊಂಡು ತಾವುಗಳು ಅಭಿವೃದ್ದಿ ಹೊಂದುವುದರ ಜೊತೆಗೆ ದೇಶದ ಅಭಿವೃದ್ದಿಗೆ ಕೈಜೋಡಿಸಿ ಎಂದು ಕರೆ ನೀಡಿದರು. ಕಲ್ಪತರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪಿಕೆ ತಿಪ್ಪೇರುದ್ರಪ್ಪ ಮಾತನಾಡುತ್ತಾ, ನಾವು ಹಲವಾರು ಸಂಸ್ಥೆಗಳ ಜೊತೆ ಕೈಜೋಡಿಸಿ ವಿದ್ಯಾರ್ಥಿಗಳ ಅಭಿವೃದ್ದಿಗಾಗಿ ಏನನ್ನ ಬೇಕಾದರೂ ಮಾಡುತ್ತೇವೆ. ವಿದ್ಯಾರ್ಥಿಗಳು ಇವುಗಳನ್ನು ಉಪಯೋಗಿಸಿಕೊಂಡು ಕಾಲೇಜಿಗೆ, ಪೋಷಕರು ಮತ್ತು ರಾಷ್ಟಕ್ಕೆ ಕೀರ್ತಿ ತರುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಸಾಫ್ಟ್ವೇರ್ ಕ್ಲೌಡ್ ಹಬ್ ಸಾಫ್ಟ್ವೇರ್ ಅನ್ನು ಲಾಂಚ್ ಮಾಡಿದ್ದೀವಿ. ಕ್ಲೌಡ್ ಹಬ್ ಸಾಫ್ಟ್ವೇರ್ ಮತ್ತು ಪ್ರಾಮುಖ್ಯತೆ ಏನು ಅಂತಂದ್ರೆ, ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ಟೆಕ್ನಿಕಲ್ ಲರ್ನಿಂಗ್ ಏನಿದ್ದಾರೆ, ಸಾಫ್ಟ್ ಸ್ಕಿಲ್ ಅಂತ ಏನಿದ್ದಾರೆ ಅವ್ರು ಕಲಿಯುವಂಥವ್ರು, ದೇ ಕ್ಯಾನ್ ಲಾಗಿನ್ ಟು ದಿ ಕ್ಲೌಡ್ ಹಬ್, ಮೈಕ್ರೋಸಾಫ್ಟ್ ಕ್ಲೌಡ್ ಹಬ್ಗೆ ಅವರು ಲಾಗಿನ್ ಆಗಿ ಅವರು ಲಾಗಿನ್ ನಂಬರ್ ಕೊಡ್ತೀವಿ. ಸ್ಪೆಸಿಫಿಕ್ ಎಲ್ಲರೂ ಲಾಗಿನ್ ಆಗಬಾರ್ದು, ಇಟ್ ಈಸ್ ಆಥರೈಸ್ ಲಾಗಿನ್ ನಂಬರ್ ಕೊಡ್ತೀವಿ, ಅದು ತಗೊಂಡು ಲಾಗಿನ್ ಆಗಬೇಕು. ಅದರಲ್ಲಿ ಅವರವರ ಏರಿಯಾ, ಅವ್ರ ಅಭಿರುಚಿ ತಕ್ಕಂತೆ ರಿಸರ್ಚ್ ಏನಿದೆ, ಸಂಶೋಧನೆ ಮಾಡೋದಕ್ಕೆ ಏನಿದೆಯೋ ಅದರಲ್ಲಿ ಎಲ್ಲ ಆದಂಥ ಸಲಕರಣೆಗಳು ಅಂತಂದರೆ ಟೂಲ್ಗಳು ಅದರಲ್ಲಿ ಸಿಗುತ್ತೆ. ಅದೇ ರೀತಿ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಅವರವರ ಕ್ಷೇತ್ರಕ್ಕೆ ತಕ್ಕಂತೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇರ್ಬೋದು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇರ್ಬೋದು, ಜಿಯೋಟೆಕ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿರೋದ್ರೂ ಸಹ ಅವರವರ ಕ್ಷೇತ್ರಕ್ಕೆ ತಕ್ಕಂತೆ ಅಲ್ಲಿ ಎಲ್ಲ ಏನು ಡಾಟಾ ಏನು ಬಿಟ್ಟಿದ್ದು ಬೇಕಾಗಿದೆಯೋ, ಯಾವ ಥರ ಅವರಿಗೆ ಏನು ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ಬೇಕೋ ಅದನ್ನು ವರ್ಚುವಲ್ ಆಗಿ ಏನಾರ ಅಂತಂದರೆ ನಾವು ಅದು ವರ್ಚುವಲ್ ಅನ್ನೋ ಕೆಲಸ ಕಷ್ಟ ಆಗುತ್ತೆ ಹೇಳೋದಕ್ಕೆ, ಅದನ್ನು ನಾವು ಊಹೆ ಮಾಡಿಕೊಂಡು ನಾವು ಅದು ಕಲ್ಪನೆ ಮಾಡಿಕೊಂಡು ನಾವು ಅಂತ ಲ್ಯಾಬ್ ಮಾಡ್ಕೊಬೋದು. ನಾವು
ಪ್ರಾಂಶುಪಾಲರಾದ ನಂದೀಶಯ್ಯ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಸಂಸ್ಥೆಯು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ಮೈಕ್ರೋಸಾಫ್ಟ್ ಸಂಸ್ಥೆಯವರು ಗಾರ್ಗಿ ಎಂಬ ಚಾರ್ಟ್ ನ ಅಭಿವೃದ್ಧಿಪಡಿಸಿದ್ದು ಅದರಲ್ಲಿ 1.20 ಲಕ್ಷ ವಿದ್ಯಾರ್ಥಿಗಳಿದ್ದು ಒಂದು ಬಾರಿಗೆ 1 ಲಕ್ಷ ಪ್ರಶ್ನೆಗಳು ಉದ್ಭವಿಸುತ್ತವೆ. ಅದಕ್ಕೆ ಕ್ಷಣದಾರ್ಥದಲ್ಲಿ ಎಲ್ಲಾ ಕಡೆಯಿಂದ ಉತ್ತರಗಳು ಲಭಿಸಿದ್ದು ಇದು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮೈಕ್ರೋಸಾಫ್ಟ್ನ ನಿರ್ದೇಶಕರಾದ ಕುಶಲೇಂದ್ರ ಸಿಂಗ್, ಅಮಿತ್ ದಾರ್ ನಿರ್ದೇಶಕರು ಮತ್ತು ಬಿಸಿನೆಸ್ ಡೆವಲಪ್ಮೆಂಟ್ ಮೈಕ್ರೋಸಾಫ್ಟ್ ಪ್ಲಾಟಿವ್ ಸೊಲ್ಯೂಷನ್ನ ಅಭಿರಮ್ ಎ ರಂಗನಾಥ್, ಸಂಸ್ಥೆಯ ಪದಾಧಿಕಾರಿಗಳಾದ ಎಸ್ಎಸ್ ನಟರಾಜ್, ಎಂಎ ಚಂದ್ರಶೇಖರಯ್ಯ, ಜಿಕೆ ಪ್ರಭು, ಟಿಎಸ್ ಶಿವಪ್ರಸಾದ್, ಕೆಪಿ ರುದ್ರಮುನಿ ಸ್ವಾಮಿ, ಟಿಯು ಜಗದೀಶ್ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಶಿವಗಂಗೆ ಬಳಿ ಹಸು ಕದ್ದು ಸಾಗಿಸುತ್ತಿದ್ದ ಐವರಲ್ಲಿ ಒಬ್ಬನನ್ನ ಗ್ರಾಮಸ್ಥರು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶಿವಗಂಗೆ ಬಳಿ ಕಳ್ಳತನ ಮಾಡಿ ಹಸು ಸಾಗಿಸುತ್ತಿದ್ದ 5 ಮಂದಿಯಲ್ಲಿ ಒಬ್ಬ ಸಿಕ್ಕಿಬಿದ್ದ ಕಳ್ಳನಿಗೆ ಗ್ರಾಮಸ್ಥರು ಥಳಿಸಿದ ಪ್ರಸಂಗ ನಡೆದಿದೆ. 5 ಜನ ತಂಡ ಹಸು ಕಳವು ಮಾಡುತ್ತಿದ್ದು ಗ್ರಾಮಸ್ಥರು ಒಬ್ಬ ಕಳ್ಳನನ್ನ ಹಿಡಿದು ಥಳಿಸಿರುವ ಘಟನೆ ಮಾಗಡಿ ತಾಲೂಕು ಕೂತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾತ್ರೋರಾತ್ರಿ ಚಿತ್ರದುರ್ಗ ಮೂಲದ 5 ಜನ ತಂಡ ಬೋಲಿರೋ ವಾಹನವನ್ನ ತಂದು ಮಾಗಡಿ ತಾಲೂಕಿನ ಶಿವಗಂಗೆ ಬಳಿಯ ಕಕ್ಕೇಪಾಳ್ಯದ ಕೆರೆ ಹತ್ತಿರ ನಿಲ್ಲಿಸಿಕೊಂಡು ಕಕ್ಕೇಪಾಳ್ಯ ಗ್ರಾಮದ ದೇವಾಲಯದ ಅರ್ಚಕ ಹನುಮಂತರಾಯಪ್ಪ ಎಂಫ ರೈತನ 5 ಸೀಮೆ ಹಸುಗಳನ್ನು ಕಟ್ಟಿಗೆಯ ಹಿಂಭಾಗದಿಂದ ಮುಳ್ಳು ತಂತಿಯನ್ನ ಪಕ್ಕಕ್ಕೆ ಸರಿಸಿ ಕದ್ದೊಯ್ದು ಕಕ್ಕೇಪಾಳ್ಯ ಕೆರೆ ಮಧ್ಯದಲ್ಲಿ ಬುಲಿರೋ ವಾಹನಕ್ಕೆ ತುಂಬುತ್ತಿದ್ದರು. ಈ ವೇಳೆ ಹಸುವಿನ ಮಾಲೀಕ ಎಚ್ಚೆತ್ತು ಗ್ರಾಮದ ಯುವಕರನ್ನ ಕೂಗಿಕೊಂಡು ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ಕೆರೆ ಮೈದಾನಕ್ಕೆ ಬರುವುದನ್ನು ಗಮನಿಸಿದ 5ರಲ್ಲಿ 4 ಜನ ಕಳ್ಳರು ಕಾಲ್ಕೆತ್ತಿದ್ದಾರೆ. ಇನ್ನೋರ್ವ ಬುಲ್ಲೇರ ವಾಹನದ ಚಾಲಕ ಚಿತ್ರದುರ್ಗ ಮೂಲದ ಸಮೀರ್ ಸ್ಥಳದಲ್ಲಿ ಗ್ರಾಮಸ್ಥರ ಕೈಗೆ ಹಸುಗಳ ಸಮೇತ ಸಿಕ್ಕಿಬಿದ್ದಿದ್ದು ಆತನನ್ನ ಗ್ರಾಮಸ್ಥರು ಹಿಡಿದು ತಳಿಸುತ್ತಿದ್ದ ವೇಳೆ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕಾಗಮಿಸಿ ಸಮೀರ್ನ ವಶಕ್ಕೆ ಪಡೆದಿದ್ದಾರೆ. ಗ್ರಾಮಸ್ಥರು ಬುಲಿರೋ ವಾಹನವನ್ನು ವಶಕ್ಕೆ ಪಡೆದು ವಾಹನದ ಮಾಲೀಕ ಸ್ಥಳಕ್ಕಾಗಮಿಸಿ ಇತ್ತೀಚೆಗೆ ಕಳವಾಗಿರುವ ಹಸು ಕುರಿ ಮೇಕೆಗಳಿಗೆ ಪರಿಹಾರ ನೀಡಬೇಕೆಂದು ಪಟ್ಟು ಹಿಡಿದಿರುವ ಘಟನೆ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಕ್ಕೇಪಾಳ್ಯದಲ್ಲಿ ನಡೆದಿದೆ. ಇನ್ನು ಈ ಸಂಬಂಧ ಸ್ಥಳಕ್ಕಾಗಮಿಸಿದ ಕುದೂರು ಪೊಲೀಸರು ನಮ್ಮ ಯಾವುದೇ ಪ್ರಕರಣಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ಹಾಗೂ ಈ ಹಿಂದೆ ನೀಡಿದ ದೂರುಗಳನ್ನು ಕಸದ ಬುಟ್ಟಿಗೆ ಬಿಸಾಡಿದ್ದಾರೆಂದು ಗ್ರಾಮಸ್ಥರು ಹರಿಹಾಯ್ದಿರುವ ಘಟನೆ ನಡೆದಿದೆ. ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯ ಅರುಣ್ ಕುಮಾರ್ ಮಾತನಾಡಿ, ಕಳೆದ 5-6 ತಿಂಗಳುಗಳಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಇಂತಹ ಕಳ್ಳ ಸಾಗಾಣಿಕೆಗಳು ನಡೆಯುತ್ತಲೇ ಇವೆ. ಪೊಲೀಸರ ಗಮನಕ್ಕೆ ತಂದರೆ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ರಾತ್ರಿ ನಡೆದಿರುವ ಘಟನೆ ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದ್ದು ವಾಹನದಲ್ಲಿದ್ದ ಸಮೀರ್ ಎಂಬಾತನನ್ನ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾವೆ. ಸೂಕ್ತ ತನಿಖೆ ಮಾಡಿ ರೈತರ ನೆಮ್ಮದಿಗೆ ಪೊಲೀಸರು ಸಹಕರಿಸಬೇಕು ಎಂದರು. ರಾತ್ರಿ 4 ಜನ ಬಂದು ಅದನ್ನ ಹೊಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಊರಿಂದ ಹಿಂದೆ ಆಸೆ ಹೊಡ್ಕೊಂಡು ಹೋಗೋಷ್ಟೊಳಗೆ ಇವರು ಎದ್ದು ನೋಡ್ಕೊಂಡ್ರೆ ಹೊಸ್ಕೊಳಿರ್ಲಿಲ್ಲ. ಅವಾಗ ಬಂದು ಅಲ್ಲಿ ಗಾಡಿ ತಗೊಂಡು ಅಲ್ಲಿ ಕೆರೆ ಕಕ್ಕೆಪಳೆ ಕೆರೆ ಅಂತ ಇದೆ, ಆ ಕೆರೆ ಹತ್ರ ಹೋದಾಗ ಗಾಡಿ ನಿಲ್ಸ್ಕೊಂಡು ನಿಂತಿದ್ದ. ಅವನ್ನ ಕರ್ಕೊಂಡು ಇವರು ಕೇಳಿದ್ಕೆ ಅವನು ಮಾತು ತೋರಿಸಿ ಹಂಗೆ ಹಿಂಗೆ ಅಂತ ಹೇಳದಂತೆ. ಆ ಗಾಡಿ ನಂಬರ್ ಪ್ಲೇಟ್ ಹಿಂದೆ ಎಲ್ಲ ಮಣ್ಣು ಇದಾಗಿ ಅವ್ರಿಗೆ ಡೌಟ್ ಬಂದು ಉಲ್ಲಾಕಿದ್ರು. ಡೌಟ್ ಬಂದು ಹಿಡ್ಕೊಂಡ್ರು. ಅಷ್ಟೊಂದು ಹಿಡ್ಕೊಂಡಾಗ ನಮಗೆ ಫೋನ್ ಮಾಡಿದ್ರು, ಏನಾಯ್ತಾ ಅಂತ. ಸರ್, 4 ಜನ ಅಂತ ಹೇಳಿದ್ರು? 3 ಜನ ಸರ್. 3 ಜನ ಸರ್, ಎಲ್ಲರೂ ಯಾವ ಕಡೆ ಹೋಗಿದ್ದಾರೆ? ಎಲ್ಲ ಈ ಕಡೆ ತುಮಕೂರು ಕಡೆ ಚಿತ್ರದುರ್ಗದಲ್ಲಿ ಸರ್. ಇವಾಗ ಮೇಲೆ ಏನ್ ಮಾಡೋರು? ಪೊಲೀಸ್ನವ್ರ ಹಿಡ್ಕೊಂಡು ಅವ್ರನ್ನ ಹೊಸ ಹಿಡ್ಕೊಂಡ್ಬಂದಾಗ ರಾತ್ರಿ ಹಿಡ್ಕೊಂಡ್ಬಂದು ಅವ್ರನ್ನ ಒಂದು ಕೂಡಿಸ್ಕೊಂಡಿದ್ದು. ಈಗ ಬೆಳಿಗ್ಗೆ ಬಂದು ಅವರು ನಾವು ಪೊಲೀಸ್ನವ್ರ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಸರ್, ಈ ಸುತ್ತಮುತ್ತ ದನಿನ ಕಳ್ತನ ಆಗ್ತಲೇ ಇದೆ. ಆಲೆ ಈಗ ಮುಗ್ನಳ್ಳಿಲಿ ಆಗಿ ಆಲೆ ಒಂದು 3 ತಿಂಗಳಾಯ್ತು. ಗಂಟೆ ಹೊಸಳಿದಾಗಿದೆ, ಕಂಬಳದಾಗಿದೆ, ಎಲ್ಲಾ ಕಡೆ. ಏನಾಗ್ಬೇಕಂತ ಆಗ್ರಹಿಸ್ತೀರಾ? ಸರ್ಕಾರ ಅವ್ರನ್ನ ಕಳ್ಳರನ್ನ ಹಿಡಿದು ಸೂಕ್ತ ಕ್ರಮ ವಹಿಸಿ ರೈತರಿಗೆ ಇವತ್ತು ಗೊತ್ತಿದೆ ಸರ್ ಒಂದು ಹೊಸ ಸಾಗರಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಪರಿಹಾರ ಕೊಡ್ಬೇಕು ಸರ್. ಇಲ್ಲಿ ಮೂಗ್ನಳ್ಳಿ ನಾಗರಾಜು ಅಂತ ಹೇಳಿ ಮಂಜುನಾಥ್ ಅಂತ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರು. ಇನ್ನು ಸ್ಥಳೀಯ ಬಸವರಾಜ್ ಮಾತನಾಡಿ, 3 ತಿಂಗಳ ಹಿಂದೆ ನಮ್ಮ ಗ್ರಾಮದ 2 ಹಸುಗಳು ಕಾಣೆಯಾಗಿದ್ದಾಗ ಇದೇ ಕುದೂರು ಠಾಣೆಗೆ ಹೋಗಿ ದೂರು ನೀಡಿದ್ವು. ಯಾವುದೇ ಪ್ರಯೋಜನವಾಗಲಿಲ್ಲ. ಇಂದು ಗ್ರಾಮಸ್ಥರೇ ಕಳ್ಳ ಹಾಗೂ ವಾಹನವನ್ನ ಹಿಡಿದುಕೊಟ್ಟಿದ್ದು ಪೊಲೀಸರು ಯಾವ ರೀತಿ ಕೆಲಸ ಮಾಡಿ ರೈತರಿಗೆ ನ್ಯಾಯ ಒದಗಿಸುತ್ತಾರೆ ಎಂಬುದನ್ನ ನೋಡಬೇಕಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಸದ್ಯ ಹಸು ಕಳ್ಳತನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಕ್ಕೇಪಾಳ್ಯದಲ್ಲಿ ನಡೆದಿದ್ದು ಮಾಹಿತಿಯನ್ನ ಪಡೆದ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕಾಗಮಿಸಿ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಬುಲಿರೋ ವಾಹನವನ್ನ ವಶಕ್ಕೆ ಪಡೆಯದೆ ಬುಲಿರೋ ವಾಹನ ಚಾಲಕ ಸಮೀರ್ನ ಮಾತ್ರ ವಶಕ್ಕೆ ಪಡೆದಿರುವುದು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸುವಂತಾಗಿದೆ. ಸದ್ಯ ಏನೇ ಆಗಲಿ ಕುದೂರು ಹಾಗೂ ದಾಬಸ್ಪೇಟೆ ಪೊಲೀಸರು ಸಾರ್ವಜನಿಕರು ಹಿಡಿದುಕೊಟ್ಟಿರುವ ಹಸು ಕಳ್ಳರನ್ನ ವಿಚಾರಣೆಗೆ ಒಳಪಡಿಸಿ ರೈತರಿಗೆ ಸೂಕ್ತ ನ್ಯಾಯ ಒದಗಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ತ್ಯಾಮಕುಂಡ್ಲು ಹೋಬಳಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕುಶಲ್ ಮತ್ತು ಶ್ವೇತಾ ಹೆಚ್ಚಿನ ಅಂಕ ಪಡೆದು ಅಭಿನಂದನೆಗೆ ಪಾತ್ರರಾಗಿದ್ದಾರೆ.
ಜ್ಞಾನವನ್ನ ಪ್ರಸಾರ ಮಾಡುವ ಜ್ಞಾನಧಾಮ ಶಾಲೆ ಇಲ್ಲಿನ ಮಕ್ಕಳ ಸಾಧನೆ ಅಪಾರ. ನೆಲಮಕ್ಕಳ ತಾಲೂಕಿನ ದವಸ್ಪಡಿ ಹಾಗೂ ತ್ಯಾಮಕೊಂಡ್ಲು ಎರಡು ಹೋಬಳಿಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳ ಮಹಾಪೂರ ನಡೆಯಿತು. ಬೆಂಗಳೂರು ಹೊರಹೊಲಯದ ನೆಲಮಕ್ಕಳ ತಾಲೂಕಿನ ತ್ಯಾಮಕೊಂಡ್ಲು ಹೋಬಳಿಯ ಜ್ಞಾನಧಾಮ ಶಾಲೆಯಲ್ಲಿ 2018-19 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು ಫಲಿತಾಂಶ ಪಡೆದು ಮಾದರಿ ಶಾಲೆಗಳಾಗಿವೆ. ಇನ್ನು 46 ವಿದ್ಯಾರ್ಥಿಗಳು ಪರೀಕ್ಷೆ ಪಡೆದರೆ ಇದರಲ್ಲಿ ಉನ್ನತ ದರ್ಜೆ ಡಿಸ್ಟಿಂಕ್ಷನ್ ಅನ್ನು 25 ವಿದ್ಯಾರ್ಥಿಗಳು ಪಡೆದರೆ 21 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಜ್ಞಾನಧಾಮ ಶಾಲೆಯ ಖುಷಾಲ್ 610 ಅಂಕ ಪಡೆದರೆ ಶ್ವೇತಾ 600 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಇಬ್ಬರು ಮಕ್ಕಳು ವೈದ್ಯ ವೃತ್ತಿಯ ಕಲಿಕೆ ಮಾಡುವ ಗುರಿ ಹೊಂದಿದ್ದು ಅಂದಿನ ಪಾಠವನ್ನ ಅಂದಿನ ದಿನವೇ ಓದುವ ಹವ್ಯಾಸ ಹೊಂದಿದ್ದೆವು. ಇದು ನಮ್ಮ ಸಾಧನೆಗೆ ಅನುಕೂಲವಾಯಿತು. ಶಾಲೆಯ ಶಿಕ್ಷಕರ ಬೋಧನೆಯನ್ನು ಕ್ರಮಬದ್ಧವಾಗಿ ಓದಬೇಕು ಎಂದು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಜಾಸ್ತಿ ನಮ್ಮ ಅಪ್ಪ ಅಮ್ಮಂದು ಮತ್ತೆ ನಮ್ಮ ಟೀಚರ್ಸ್ಗಳಿಗೆ ಜಾಸ್ತಿ ಸಪೋರ್ಟ್ ಇದೆ. ನಮ್ದು 1 ಮಾರ್ಕ್ಸ್ 2 ಮಾರ್ಕ್ಸ್ ಓದೋದು ಕೂಡ ನಮಗಿಂತ ಜಾಸ್ತಿ ನಮ್ಮ ಟೀಚರ್ಸ್ಗಳೇ ನೋವು ಅಥವಾ ಸಂತೋಷ ಪಡೋರು. ಇದರಿಂದ ಟೀಚರ್ಸ್ಗಳು ಜಾಸ್ತಿ ನಮಗೆ ಕಾನ್ಸಂಟ್ರೇಷನ್ ಮಾಡಿಸೋರು ಓದಿನ ಬಗ್ಗೆ. ಅದರಿಂದ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮುಂದಿನ ಹುಡುಗರಿಗೆ, ಈಗಿನ SSLC ಬರೆಯುವಂಥವ್ರಿಗೆ ಯಾವ ರೀತಿ ಓದಬೇಕು ಅಂತ ಟಿಪ್ಸ್ ಕೊಡ್ತೀರಾ? ಟೀಚರ್ಗಳು ಏನೇನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು ಮತ್ತು ಅವತ್ತಿಂದ ಅವತ್ತಿಗೆ ಓದಬೇಕು ಅಂತ. ನೀವು ಎಷ್ಟು ಅವರು ಓದ್ತಾ ಇದ್ರ? 4 ಅವರ್ಸ್ ಅಥವಾ 5 ಅವರ್ಸ್ ಡೈಲಿ. ಇಷ್ಟು ಮಾರ್ಕ್ಸ್ ಬರೋಕ್ಕೆ ಏನು ಗುಟ್ಟು ನಿಮ್ಮ ಯಶಸ್ಸಿನ ಗುಟ್ಟು? ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿದ್ದಾರೆ. ನಾನು ನೀನು ಯಾವ ರೀತಿ ಖುಷಿಯಾಗಿದೆಯಪ್ಪ? ನನಗೂ ಕೂಡ ತುಂಬ ಖುಷಿ ಆಗ್ತಿದೆ. ನಾನು ಸ್ಟೇಟ್ ಟಾಪರ್ ಆಗಬೇಕು ಅಂದ್ಕೊಂಡಿದ್ದೆ. ಸ್ಟೇಟ್ ಟಾಪರ್ ಆಗಲಿಲ್ಲ ಅಂದ್ರೂ ಹೋಬ್ಳಿ ಟಾಪರ್ ಆಗಿರೋದಕ್ಕೆ ನನಗೆ ಸ್ವಲ್ಪನಾದರೂ ಖುಷಿ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಯಾರು ಶ್ರಮ ಜಾಸ್ತಿ ಇದೆ, ನಿಮ್ಮ ಟೀಚರ್ಸ್ ಯಾವ ರೀತಿ ಇದು ಮಾಡಿದ್ರು? ಎಲ್ಲರದು ಈಕ್ವಲ್ ಆಗಿದೆ. ಆದರೆ ಟೀಚರ್ಸ್ ನಮಗೆ ಪಾಠ ಮಾಡಿದ್ನೆಲ್ಲ ಅಬತ್ತಿಂದ ಅಬತ್ತೇ ಓದಿದಾಗ ನಾವು ಅವ್ರ ಶ್ರಮದ ಜೊತೆ ನಮ್ಮ ಶ್ರಮ ಸೇರಿ ನಮ್ಮದು ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ. ಅವತ್ತಿಂದ ಫಸ್ಟ್ ಡೇ ಸ್ಟಾರ್ಟ್ ಆದಾಗ್ಲಿಂದ ನಾವು ಎಫರ್ಟ್ ಪಟ್ಟರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನಾನು ಕೂಡ ಅರಿ. ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಮಾತನಾಡಿ, ನಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳನ್ನು ಹಾಗೂ ವಿಶೇಷ ತರಗತಿ ರಾತ್ರಿ ತರಗತಿಗಳನ್ನು ಬಳಸಿಕೊಂಡು ಈ ಮಕ್ಕಳು ಉನ್ನತ ಸಾಧನೆ ಮಾಡಿದ್ದಾರೆ. ಕನ್ನಡ, ಆಂಗ್ಲ, ಹಿಂದಿ, ಸಮಾಜ, ವಿಜ್ಞಾನ ವಿಷಯಗಳಲ್ಲಿ ನಮ್ಮ ಮಕ್ಕಳು 100ಕ್ಕೆ 100 ಅಂಕ ಪಡೆದಿದ್ದಾರೆ. ಅಲ್ಲದೆ ಕುಶಲ್ ಹಾಗೂ ಶ್ವೇತಾ ನಮ್ಮ ಶಾಲೆಯ ಜೊತೆಗೆ 2 ಹೋಬಳಿಗಳಿಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ವರ್ಷ ಇನ್ನು ಹಲವು ಸಾಧನೆ ಮಾಡಲು ಯೋಜನೆ ರೂಪಿಸಿದವೆ. ತಾಲೂಕಿನಲ್ಲಿ ಉತ್ತಮ ವಿದ್ಯಾರ್ಜನೆ ನೀಡಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲು ಆಡಳಿತ ಮಂಡಳಿ ಮುಂದಾಗಿದೆ ಎಂದು ತಿಳಿಸಿದರು. ನಮ್ಮ ಆಡಳಿತ ಮಂಡಳಿ ಸದಾ ಕಾಲ ನಮಗೆ ಮಾರ್ಗದರ್ಶನ ನೀಡ್ತಾ ಇರುತ್ತೆ. ಹಾಗೆ ನಮ್ಮ ಟೀಚರ್ಸ್ನ ಅವಿರತ ಶ್ರಮ ಇರ್ತಾರೆ. ಯಾರೂ ಕೂಡ ಸಮಯಕ್ಕೆ ದಿನಕ್ಕೆ ನಾವು ನಿಗದಿಯಾಗಿಲ್ಲ. ಇವತ್ತು ಭಾನುವಾರದತ್ತು ವಿಶೇಷ ತರಗತಿಗಳಾಗ್ಬೋದು, ಬೆಳಗ್ಗೆ ಮತ್ತು ಸಂಜೆ ತರಗತಿಗಳಾಗ್ಬೋದು, ಇವನ್ ಕೊನೆ ಜನವರಿ ಎಕ್ಸಾಮ್ಗಿಂತ 3.5 ತಿಂಗಳು ಮುಂಚೆ ಕೂಡ ನಾವು ರಾತ್ರಿ ತರಗತಿಗಳನ್ನ ನಡೆಸಿದ್ದೀವಿ. ಸೊ ಎಲ್ಲ ರೀತಿಯಿಂದ ಕೊನೆಗೆ ನಾವು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಕೂಡ ವಿಶೇಷವಾದಂಥ ತರಬೇತಿಯನ್ನು ಕೂಡ ನಮ್ಮ ಆಡಳಿತ ಮಂಡಳಿ ನಮ್ಮ ಮಕ್ಕಳಿಗೆ ಒದಗಿಸಿದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ನಮ್ಮ ಟೀಚರ್ಸ್ಗೆ ಹಾಗೂ ನಮ್ಮ ಮಕ್ಕಳಿಗೆ ಹಾಗೂ ಮಕ್ಕಳ ಪೋಷಕರಿಗೆ ನಾನು ತುಂಬಾ ಕೃತಜ್ಞನಾಗಿರ್ತೇನೆ. ಒಟ್ಟಾರೆ ಗ್ರಾಮೀಣ ಪ್ರದೇಶದ ಶಾಲೆಯ ಮಕ್ಕಳು ನಗರ ಪ್ರದೇಶದ ಮಕ್ಕಳಿಗಿಂತ ಏನೂ ಕಡಿಮೆಯಿಲ್ಲ ಎಂಬಂತೆ ಸಾಧನೆ ಮಾಡಿರುವುದು ಪೋಷಕರಲ್ಲಿಯೂ ಹರ್ಷದ ಜೊತೆಗೆ ಶಾಲೆಯ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿದೆ. ಶ್ರೀನಿವಾಸಪುರದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಹೊಡೆದು 1 ಲಕ್ಷಕ್ಕೂ ಹೆಚ್ಚು ಹಣ ಹಾಗೂ ಬೆಳ್ಳಿ ಕಿರೀಟ ದೋಚಿದ್ದಾರೆ. ಕರ್ನಾಟಕದ ತಿರುಪತಿ ದೇವಾಲಯ ಅಂತ ಹೆಸರು ಗಳಿಸಿರುವ ಶ್ರೀನಿವಾಸಪುರದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಕಳವಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಗನಿಬಂಡೆ ವೆಂಕಟರಮಣ ದೇವಾಲಯದಲ್ಲಿ ರಾತ್ರಿ ಹುಂಡಿ ಹೊಡೆದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣ ಮತ್ತು ದೇವರ ಮೇಲೆ ಅಲಂಕರಿಸಿದ 1.5 ಕೆಜಿ ಬೆಳ್ಳಿ ಕಿರೀಟಗಳನ್ನು ಕಳ್ಳರು ಒತ್ತೊಯ್ದಿದ್ದಾರೆ. ಬೆಳಗ್ಗೆ ಶ್ರೀನಾಥ ದೇವಾಲಯದ ಬಾಗಿಲು ತೆರೆದಾಗ ಪ್ರಕರಣ ಬೆಳಕಿಗೆ ಬಂದಿದ. ಈ ಸಂಬಂಧ ರಾಯಲ್ಪಡು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಶೌಚಾಲಯಕ್ಕೆ ಬೀಗ ಜಡಿದು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತಾಗಿದೆ. ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಘೋಷಣೆಯಾಗಿದೆ. ಆದರೆ ಯಾವುದೇ ರೀತಿಯಲ್ಲೂ ಉತ್ತಮ ಕಾಮಗಾರಿಗಳು ಆಗ್ತಾ ಇಲ್ಲ. ನಗರದ ಸ್ವಚ್ಛತೆ ದೂರವೇ ಉಳಿದಿದೆ. ಇನ್ನು ನಗರದಲ್ಲಿನ ಸಾರ್ವಜನಿಕ ಶೌಚಾಲಯಗಳ ಸ್ಥಿತಿಯಿಂದ ಹೇಳದಿರಲಾಗಿದೆ.
ತುಮಕೂರು ನಗರದಲ್ಲಿ ಹುಡುಕಿದ್ರೆ 4-5 ಸಾರ್ವಜನಿಕ ಶೌಚಾಲಯಗಳು ಮಾತ್ರ ಸಿಗ್ತವ. ಅದೇ ರೀತಿ ಜನ ನಿಪುಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೂ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಇಲ್ಲಿರುವ ಗಾಜಿನ ಮನೆಗೆ ಹೊಂದಿಕೊಂಡಿರುವ ಸಾರ್ವಜನಿಕ ಶೌಚಾಲಯ ಉಪಯೋಗಕ್ಕೆ ಬಾರದೆ ಕೇವಲ ಪ್ರದರ್ಶನಕ್ಕಾಗಿ ಸೀಮಿತವಾದಂತಿದೆ. ಗಾಜಿನ ಮನೆಯಲ್ಲೂ ಹತ್ತಾರು ಕಾರ್ಯಕ್ರಮ ನಡೆದು 100 ಜನ ನಿತ್ಯ ಏಲಿಗೆ ಬರ್ತಾರ. ಜೊತೆಗೆ ಏಲಿಗೆ ಸಿಟಿ ಬಸ್ ನಿಲ್ದಾಣ ಕೂಡ ಇದ್ದು ಪ್ರಯಾಣಿಕರು ಬರ್ತಾರ. ಆದ್ರೆ ಇಲ್ಲಿನ ಟಾಯ್ಲೆಟ್ ಮಾತ್ರ ಜನರು ಬಳಸುವಂತಿಲ್ಲ. ಜನರು ಈ ಟಾಯ್ಲೆಟ್ ಕಡೆ ಬರ್ತಾರ, ಬೇಗ ಹಾಕಿರುವುದು ನೋಡಿ ಟಾಯ್ಲೆಟ್ ಪಕ್ಕದಲ್ಲಿ ಮಲಮೂತ್ರ ಮಾಡಿ ಹೋಗ್ತಾರ. ಇನ್ಯಾವ ಪುರುಷಾರ್ಥಕ್ಕೆ ಇಲ್ಲಿ ಶೌಚಾಲಯ ನಿರ್ಮಿಸಿದಾರೋ ಗೊತ್ತಿಲ್ಲ ಎಂದು ಜನ ಹಿಡಿಶೋಪ ಹಾಕುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಶೌಚಾಲಯದ ಬಗ್ಗೆ ತಗ್ಗಿಸಿ ಜನ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂಬುದರ ಎಲ್ಲರ ಒತ್ತಾಯವಾಗಿದೆ. ಏನು ತುಮಕೂರಿನ ಹಲವು ಭಾಗಗಳು, ಶಿರಾಗಟ್ಟೆ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಶೆಟ್ಟಿಹಳ್ಳಿ ಇರ್ಬೋದು, ಎಲ್ಲಾ ಕಡೆನೂ ಕೂಡ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಮಲಮೂತ್ರ ವಿಸರ್ಜನೆಗೆ ಕೆಲವು ಜಾಗಗಳಲ್ಲಿ ಸರ್ಕಾರದಲ್ಲಿ ಕಾರ್ಪೊರೇಷನ್ ವತಿಯಿಂದ ಕೊಟ್ಟಿರ್ತಕ್ಕಂಥವನ್ನ ಸುಮಾರು ವರ್ಷಗಳಿಂದಲೂ ಓಪನ್ ಆಗದೆ ನಿಂತಿರೋದು ನಿದರ್ಶನ ಇಡೀ ಊರಿಗೆ ಜಾಹೀರಾಗಿದೆ. ಇದನ್ನ ಸಂಬಂಧಪಟ್ಟ ಇಲಾಖೆಯವರು, ಕಾರ್ಪೊರೇಷನ್ನವರಾಗಲಿ, ನಮ್ಮ ಡಿ ಸಿ ಕಚೇರಿಯಿಂದ ನಮ್ಮ ಡಿ ಸಿ ಅವರಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಕರೆದು ಅತಿ ಶೀಘ್ರದಲ್ಲೇ ಇದರ ಕಡೆ ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತುಗಳು ಜನಗಳಿಗೆ ಅವಶ್ಯಕತೆ ಇದೆ. ಇಲ್ಲಿ ಡಿ ಸಿ ಆಫೀಸ್ ಮುಂದೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ಅತಿಯಾಗಿ ಉಪಯೋಗಕ್ಕೆ ಬರೋದ್ರಿಂದ ಕಟ್ಟಿನೂ ಕೂಡ ನಿಷ್ಪ್ರಯೋಜಕವಾಗಿ ನಿಂತಿದೆ ಬಿಲ್ಡಿಂಗ್. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.